ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯ ವಿಶೇಷ ಈ ತಂದೆ ಮಕ್ಕಳ ಸಂಬಂಧ ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನಾವು ತುಂಬ ಮನೆಗಳಲ್ಲಿ ನೋಡಿರ್ತೀವಿ, ಅಪ್ಪನ ಕಂಡ್ರೆ ಮಗನಿಗಾಗಲ್ಲ, ಮಗನ ಕಂಡ್ರೆ ಅಪ್ಪಗಾಗಲ್ಲ. ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿಯಂದರು ತುಂಬ ಮುದ್ದಾಗಿ ಬಳಸ್ಬಿಡ್ತಾರೆ, ಅಥವಾ ತಂದೆ ಅಂತೇನಿದೆ ಅವರು ಇದ್ದಾರೆ, ಅವರು ವ್ಯಸನಿಗಳಾಗಿರ್ತಾರೆ, ಹಿಂಗಾಗಿ ಅವ್ರ ಮಕ್ಕಳು ಅವ್ರನ್ನ ಇಷ್ಟಪಡ್ತಾ ಇರಲ್ಲ. ಎರಡು ಕಾರಣ ಇರುತ್ತೆ, ಒಂದು ತುಂಬಾ ಮುದ್ದು ಮಾಡಿ ಬೆಳೆಸಿರ್ತಾರೆ, ಇಲ್ಲ ತುಂಬಾ ತತ್ಸಾರ ಮಾಡಿರ್ತಾರೆ, ಅಥವಾ ಯಾರಿಗೋ ಏನೋ ಮಾತು ಕೇಳ್ಕೊಂಡು ತಂದೆ ಮೇಲೆ ಸುಮ್ಮನೆ ದ್ವೇಷ ಕಾಡ್ತಿರ್ತಾನೆ ಮಗ, ಇಲ್ಲ ಮಗ ಸರಿ ಇಲ್ಲ ಅಂತ ಅಪ್ಪ ಅಂತಿರ್ತಾನೆ, ಅಪ್ಪ ಹೇಳ್ತಿರ್ತಾನೆ ಮಗ ಸರಿ ಇಲ್ಲ, ನನ್ ಮಗನೇ ಹಿಂಗೆ ನನ್ ಮಕ್ಕಳ ಹಿಂಗೆ ಅಂತ ಅಪ್ಪ ಅಂತಿರ್ತಾನೆ. ಮಕ್ಕಳೇನಂತಿರ್ತಾರೆ, ನಮ್ಮಪ್ಪ ಯಾವಾಗ ನೋಡಿದ್ರು ಕುಡಿತಾನೆ, ನಮ್ಮಪ್ಪ ಹಂಗೆ, ನಮ್ಮಪ್ಪ ಹಿಂಗೆ. ಇಲ್ಲಿ ಯಾರೂ ಕೂಡ ಕೆಟ್ಟವರಾಗಿರಲ್ಲ. ಒಂದು ವಿಷಯವನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಹುಟ್ಟತಃ ಯಾರು ಕೂಡ ಕೆಟ್ಟವರಾಗಿರಲ್ಲ. ಬೆಳೀತಾ ಬೆಳೀತಾ ಆಯಾ ಸಂದರ್ಭಗಳು, ಆಯಾ ವಾತಾವರಣ ಸೃಷ್ಟಿಯಾಗಿ ಈ ಸಂಬಂಧಗಳು ಹಾಳಾಗಿ ಹೋಗಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗಿ ಅದು ದೊಡ್ಡದಾಗಿ ಬೆಳಕೊಂಡು ಈ ಸಿಟ್ಟು ಅನ್ನುವಂಥದ್ದನ್ನ ಆಗ್ಲೇ ಅಲ್ಲೇನೆ ಮುಗಿಸ್ಬಿಟ್ರೆ ಮುಗಿದೋಗ್ಬಿಡುತ್ತೆ, ಅದು ದ್ವೇಷ ಆಗಿ ಕನ್ವರ್ಟ್ ಆಗಿರುತ್ತೆ. ಎಷ್ಟೋ ಸಲ ನೋಡಿದೀವಿ, ಮಕ್ಕಳನ್ನ ತಂದೆಯಂದಿರು ಕೊಂದಿದ್ದಾರೆ, ಅಂದ್ರೆ ತಮ್ಮ ಮಕ್ಕಳನ್ನ ಹೊಡೆದು ಅವ್ರನ್ನ ಸಾಯಿಸಿದ್ದಾರೆ. ಇನ್ನೂ ಕೆಲವೊಂದು ವಿಚಾರಗಳಲ್ಲಿ, ಘಟನೆಗಳಲ್ಲಿ ತಂದೆಯನ್ನೇ ಮಕ್ಕಳು ಕೊಂದಿದ್ದಾರೆ. ಇದು ಎರಡೂ ಕೂಡ ಮಹಾಪಾಪವೇ. ಹಾಗಾದ್ರೆ ಈ ಸಂಬಂಧಗಳು ಸುಧಾರಣೆಗೆ ಏನ್ ಮಾಡಬೇಕು? ತುಂಬಾ ಜನ ಕೇಳ್ತಿದ್ದಾರೆ, ನನಗೆ ಗಂಡನೂ ಬೇಕು. ಈಗ ವಿಚಿತ್ರ ಅಂದ್ರೆ, ಈ ತಂದೆ ಮಕ್ಕಳ ಸಂಬಂಧದಲ್ಲಿ ಕಣ್ಣೀರ್ ಹಾಕೊಳ್ಳು ತಾಯಿ. ನಿಮ್ಗೆ ಗೊತ್ತಿರ್ಲಿ, ಮಗ ಅಂತಿರ್ತಾನೆ ಅಮ್ಮ ನಿನ್ ಗಂಡಂಗೆ ಹೇಳ್ಬಿಡು ಅಂತ, ಯಾಕೋ ನಿಮ್ಮ ಅಪ್ಪ ಅಲ್ವೇನವರು ಅಂತಿರ್ತಾರೆ. ಇಲ್ಲಮ್ಮ ಅವ್ನು ಮಾತಾಡಲ್ಲ ಅಪ್ಪನ ಜೊತೆ ಅಂತಿರ್ತಾನೆ. ಏ ನಿನ್ ಮಗನ್ ಹೇಳ್ಬಿಡೆ ನೋಡು ಅವನು ಮತ್ತೆ ಅಂತಿರ್ತಾರೆ. ನಾವು ತುಂಬಾ ಸಲ ಕೇಳಿದೀವಿ ಈ ರೀತಿಯ ಭಾವನೆಗಳು ಅಥವಾ ಮಾತುಗಳು ಯಾರಿಂದನೂ ಕೂಡ ಯಾರಿಗೂ ಹೇಳಬಾರ್ದು. ಒಂದ್ ವೇಳೆ ಆ ರೀತಿಯ ಸಂದರ್ಭಗಳು ಬಂದಾಗ ಒಬ್ರು ತಟಸ್ಥರಾಗ್ಬಿಟ್ರೆ ಸಮಾಧಾನದಿಂದ ಹೋಗುತ್ತೆ. ಇನ್ನು ಕೆಲವೊಂದಿಷ್ಟು ಕಡೆ ಸಂಬಂಧಗಳು ಹದಗೆಟ್ಟಿರುತ್ತೆ. ಹಂಗಾರೆ ಆ ಸಂಬಂಧಗಳು ಹದಗೆಟ್ಟ ಸಂಬಂಧಗಳನ್ನ ಸರಿ ಮಾಡುವಂತಹ ಉಪಾಯವನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಮಾಡಿ ಏನ್ ಮಾಡಬೇಕು ಅಂದ್ರೆ, ಈ ತಂದೆ ಅಂದ್ರೆ ಈ ಪೇರೆಂಟ್ಸ್ ಪೋಷಕರು ಏನ್ ಮಾಡ್ಬೇಕು, ಈ ಬೆಳ್ಳಿಯ ಚಿಕ್ಕ, ಈಗ ನಿಮ್ ಮಗ ನಿಮ್ ಮನೆ ಬಿಟ್ಟು ಹೋಗಿದ್ದಾನೆ, ನಿಮ್ ಮಾತ್ ಕೇಳ್ತಾ ಇಲ್ಲ ಅನ್ನುವಂತ ಸಂದರ್ಭ ಇದ್ರೆ, ನಿಮ್ಮನೆಯಲ್ಲಿ ಈ ಬೆಳ್ಳಿಯಿಂದ ಸಣ್ಣ ಸಣ್ಣ ಅಂದ್ರೆ ಚಿಕ್ಕ 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 ಒಂದು ಗೋಲಿ ಟೈಪ್ ಅಂದ್ರೆ ಗುಂಡು ಅಂತ ಹೇಳ್ತೀವಿ, ಆ ಬೆಳ್ಳಿಯ ಗುಂಡುಗಳನ್ನು ಮಾಡಿಸ್ಬೇಕು. ಆ ಮಾಡಿಸಿ ಸುಮಾರೊಂದು 20-21 ಗುಂಡುಗಳನ್ನ ನಿಯಮಿತವಾಗಿ ಮಾಡೋದಾದ್ರೆ ನೀವು ಮಾಡಿ, ನಿಮ್ಮ ಶಕ್ತಿಯಾನುಸಾರ ಮಾಡಿ. ಆದ್ರೆ ಕನಿಷ್ಠ ಪಕ್ಷ ಚಿಕ್ಕ ಚಿಕ್ಕ ಚಿಕ್ಕವಾಗಿ, ಅಂದ್ರೆ ತುಂಬಾ ಚಿಕ್ಕದಾಗಿ ಬರುತ್ತೆ. ಈ ಹೆಣ್ಮಕ್ಳೆಲ್ಲ ಈ ತಾಳಿನಲ್ಲಿ ಹಾಕೊಂಡಿರ್ತಾರೆ ನೋಡಿ, ಅದು ಬಂಗಾರ ಹಾಕೊಂಡಿರ್ತಾರೆ. ಅದೇ ರೀತಿಯಾಗಿ ನೀವು ಸಣ್ಣದ ಇಷ್ಟಿಷ್ಟೇ, ತುಂಬಾ ಸಾಸಿವೆಗಳಷ್ಟಾದ್ರೂ ಮಾಡ್ಬೇಕು, ಮಾಡಬಹುದು. ಆ ತರ ಗೋಲಿಗಳನ್ನಾದ್ರೂ ಮಾಡಿ, ಇಲ್ಲ ದೊಡ್ಡದಾದ್ರೂ ಮಾಡಿ. ಆ ರೀತಿಯ ಬೆಳ್ಳಿಯ ಚಿಕ್ಕ ಚಿಕ್ಕ ಗೋಲಿಗಳನ್ನ ಅಥವಾ ಗುಂಡುಗಳನ್ನ ಮಾಡಿಸಿ ನಿತ್ಯ ಒಂದರಂತೆ ಈ ನದಿ ಹರಿಯುತ್ತಿರುತ್ತಲ್ಲ ನೀರಲ್ಲಿ, ಆ ನೀರಲ್ಲಿ ಬಿಡಬೇಕಲ್ಲ. ಆಗ ಹದಗೆಟ್ಟ ಸಂತಾನ ತಾನಾಗೆ, ಅಂದ್ರೆ ಹದಗೆಟ್ಟ ಸಂತಾನ ಅಂದ್ರೆ ಮಕ್ಕಳ ತಂದೆಯ ಮಕ್ಕಳ ಸಂಬಂಧ ಹದಗೆಟ್ಟಿರುತ್ತೆ. ಪರಸ್ಪರವಾಗಿ ಏನ್ ಜಗಳಾಡ್ತಿರ್ತಾರೆ ಅದು ಕಡಿಮೆಯಾಗಿ ಒಳ್ಳೆಯ ಭಾವನೆ ಮೂಡುತ್ತೆ. ಇನ್ನು ಇನ್ನೊಂದು ಏನು ವಿಚಾರಪ್ಪ ಅಂತಂದ್ರೆ, ತಂದೆ ಮಕ್ಕಳ ಮಧ್ಯೆ ಪರಸ್ಪರ ಇಷ್ಟ ಪಡ್ತಾನೆ ಇರೋದಿಲ್ಲ. ಅಪ್ಪ ಅಂದ್ರೆ ಉತ್ತರ, ಮಗ ಅಂದ್ರೆ ದಕ್ಷಿಣ. ಆ ರೀತಿಯ ಸಂದರ್ಭಗಳು ಇದ್ರೆ ತಂದೆಯಾದವರು ತಾಮ್ರದ ನಾಣ್ಯವನ್ನ ತೆಗೆದುಕೊಂಡು ಬಿಟ್ಟು ಖರೀದಾರದಲ್ಲಿ ಅದನ್ನ ಪೋಣಿಸಿ ತಮ್ಮ ಕತ್ತಿನಲ್ಲಿ ಹಾಕಬೇಕು. ಇದರಿಂದಾಗಿ ಮಗ ತಮ್ಮ ಮಾತು ಕೇಳಿ ತಮ್ಮ ಜೊತೆಗೆ ಬಂದು ಇರೋಕೆ ಅಥವಾ ಮಾತಾಡೋಕೆ ಒಳ್ಳೆ ಸಂಬಂಧಗಳು ಸುಧಾರಿಸೋಕೆ ಆಗುತ್ತೆ. ಇನ್ನು ಯಾವುದಾದ್ರೂ ಪ್ರತಿ ತಿಂಗಳ ಶುಕ್ಲನ ಕೃಷ್ಣ ಪಕ್ಷದ ಎರಡೇ ಇರುತ್ತೆ, ಅಲ್ಲಿ ಶುಕ್ಲ ಪಕ್ಷದ ಬುಧವಾರ ಅಥವಾ ಗಣೇಶ ಚತುರ್ಥಿಯ ದಿನ, ಅರ್ಥ ಆಯ್ತಾ, ನಾನು ಹೇಳಿದ್ದು ನೆನ್ಪಿಟ್ಕೊಳ್ಳಿ, ಶುಕ್ಲ ಪಕ್ಷದ ಬುಧವಾರ ಅಥವಾ ಗಣೇಶ ಚತುರ್ಥಿಯ ದಿನ ಗಣಪತಿ ಸ್ತೋತ್ರದ ಪಠನೆಯನ್ನು ಮಾಡಬೇಕು. ಅದನ್ನು ಮಾಡೋದ್ರಿಂದ, ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಧಕನ ಇಚ್ಛೆ ಈಡೇರುತ್ತೆ, ಜೊತೆಗೆ ತಂದೆ ಮತ್ತೆ
ಮಗನ ಏನು ಸಂಬಂಧಗಳಿದೆ ಅದೂ ಕೂಡ ಮಧುರತೆಯಿಂದ ಕೂಡಿ ಸ್ನೇಹ ಸ್ಥಿರವಾಗಿ ನಿಲ್ಲಿಸುತ್ತೆ. ಇನ್ನೊಂದು ಉಪಾಯವನ್ನು ಹೇಳ್ಕೊಡ್ತೀನಿ. ಶನಿವಾರ ದಿನ ಅರಳಿ ವೃಕ್ಷಕ್ಕೆ ಹಾಲು ಮಿಶ್ರಿತ ಜಲ, ಬರೀ ಹಾಲು ಹಾಕೋದಲ್ಲ, ನೀರಿನಲ್ಲಿ ಹಾಲು ಹಾಕಿಬಿಟ್ಟು ಆ ಹಾಲು ನೀರನ್ನ ತೆಗೆದುಕೊಂಡು ಹೋಗಿ ಅದನ್ನ ಅರಳಿ ವೃಕ್ಷದ ಬುಡಕ್ಕೆ ಹಾಕಿ ಬನ್ನಿ. ಜೊತೆಗೆ ಶುದ್ಧ ತುಪ್ಪದ ದೀಪವನ್ನ ಬೆಳಗ್ಗೆ ಸಿಡಬೇಕು. ಇಟ್ಟುಬಿಟ್ಟು ನಂತರ 7 ಬಾರಿ ಅದನ್ನು ಸ್ಪರ್ಶ ಮಾಡಬೇಕು. ಏನನ್ನ? ಅರಳಿ ಗಿಡವನ್ನು ಸ್ಪರ್ಶ ಮಾಡಬೇಕು. ಸ್ಪರ್ಶ ಮಾಡಿಬಿಟ್ಟು ತಮ್ಮ ಮನದ ಭಾವನೆ ಏನಿದೆ ಆ ಮನದ ಭಾವನೆಯನ್ನ ಆಗಿರಲಿ ಅರಳಿ ಗಿಡ ಕೈ ಇಟ್ಟಂತ ಸಂದರ್ಭದಲ್ಲಿ ನೀವು ಹೇಳ್ಕೋಬೇಕು. ಇದನ್ನ ಪ್ರತಿ ನಿಯಮಿತವಾಗಿ 7 ಶನಿವಾರ ನೀವು ಮಾಡೋದ್ರಿಂದ, ನಿಮ್ಮ ಈ ಉಪಾಯವನ್ನು ಮಾಡೋದ್ರಿಂದ ತಂದೆ ಪುತ್ರ ಸಂಬಂಧ ಸುಧಾರಿಸಿ ಅಲ್ಲಿಯೂ ಕೂಡ ಒಂದು ಒಳ್ಳೆಯ ಸಂಬಂಧಕ್ಕೆ ಮತ್ತೆ ನಾಂದಿ ಆಗುತ್ತೆ. ಇದನ್ನ ಅಪ್ಪ ಮಗ ಇಬ್ರು ಮಾಡದೇ ಇದ್ದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ತಾಯಿಯಂದ್ರೆ ಮಾಡ್ಬೇಕು ಈ ಉಪಾಯವನ್ನ. ಈಗ ಅನಿವಾರ್ಯತೆ, ತಾಯಿಗೆ ಗಂಡನೂ ಬೇಕು ಮಗನೂ ಬೇಕು. ಆದ್ರಿಂದ ಆದಷ್ಟು ಮಟ್ಟಿಗೆ ಯಾರ ಸಂಬಂಧಗಳು ಹಾಳಾಗಿರುತ್ತೆ ಅವರೇ ಮಾಡಿದ್ರೆ ಒಳ್ಳೇದು. ತಂದೆಯ ಚೆನ್ನಾಗಿರ್ಲಿ ನಮ್ ಜೊತೆ ಚೆನ್ನಾಗಿರ್ಲಿ ಅಂತ ಇದ್ಬಿಟ್ರೆ ಯಾವ ಮಗ ಇರ್ತಾನೆ ಮಾತಾಡುವಂತ ಮನಸ್ಥಿತಿಯಲ್ಲಿ ಇರ್ತಾರೆ ಅವರು ಕೆಲವೊಂದಿಷ್ಟು ಜನ. ಇನ್ನೂ ವಿಚಿತ್ರ ಅಂದ್ರೆ ತಂದೆಗೂ ಮನಸ್ಸಿರುತ್ತೆ ಮಗನ ಜೊತೆ ಮಾತಾಡಕ್ಕೆ, ಮಗನಿಗೂ ತಂದೆ ಜೊತೆ ಮಾತಾಡಕ್ ಮನಸ್ಸಿರುತ್ತೆ. ಆದ್ರೆ ತಂದೆನು ಒಂದೊಂದ್ಸಲ ತಂದೆನು ಕೂಡ ಮಾತಾಡ್ತಾರಲ್ಲ ಮಕ್ಕಳು ಮಾತಾಡಿಸಿದಾಗ, ಕೆಲವೊಂದಿಷ್ಟಲ ಮಗ ಮಾತಾಡ್ತಾರಲ್ಲ, ಅಂತ ಸಂದರ್ಭದಲ್ಲಿ ಈ ನಾನು ಹೇಳುವ ಉಪಾಯವನ್ನ ಇಬ್ಬರದಲ್ಲೊಬ್ರು ಯಾರಾದ್ರೂ ಮಾಡಿದ್ರೆ ಒಳ್ಳೇದಾಗತ್ತೆ. ಇದು ಯಾರೋ ಮಾಡಕ್ಕೆ ನಿಮ್ಗೆ ಬೇಡ ಬೇಡ ಅಂತಿದ್ರೆ ಈ ಮನೆ ಯಜಮಾನ್ತಿ ಅಂದ್ರೆ ತಾಯಿ ಅವ್ರು ಮಾಡ್ಬೇಕು. ಅವ್ರು ಮಾಡಿದ್ರೆ ನಿಯಮಿತವಾಗಿ ಮಾಡ್ತಾ ಹೋದ್ರೆ ಇದು ಆಗುತ್ತೆ, ಒಳ್ಳೇದಾಗತ್ತೆ. ನೀವು ಇದನ್ನ ನಿಯಮಿತವಾಗಿ ಮಾಡಿ ನಂತರ ನಿಮ್ಮ ಇಷ್ಟ ದೇವರಿಗೆ ನಮಗೆ ಕುಲದೇವರಿಗೆ ನಿಯಮಿತವಾಗಿ ಕರ್ಕೊಂಡು ನಿಮ್ಮ ಕುಟುಂಬ ಸಮೇತ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬನ್ನಿ. ಒಳ್ಳೇದಾಗತ್ತೆ, ಒಳ್ಳೇದಾಗುತ್ತೆ.